ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇರುವಂತದ್ದು ಕಂಚು ಹುಳಿ ಅಂತೇಳಿ. ಈ ಕಂಚು ಹುಳಿಯನ್ನ ಮೊದಲಿನ ಕಾಲದಿಂದಲೇ ತುಂಬಾ ಹೀಗೆ ಕಂಚು ಹುಳಿ ಎಲ್ಲ ಸಿಗುವ ಸಮಯದಲ್ಲಿ ಕಂಚು ಸಟ್ಟು ಅಂತೇಳಿ ಮಾಡಿಡುವಂಥದ್ದು. ಕಂಚು ಸಟ್ಟು ಅಂತ ಹೇಳಿದ್ರೆ ಇದನ್ನ ಕೊರೆದು ಉಪ್ಪಿನಲ್ಲೆಲ್ಲ ಹಾಕಿಟ್ಟು ಒಣಗಿಸಿಡುವಂತಹ ಒಂದು ಕ್ರಮ. ಹಳೆ ಕಾಲದಿಂದಲೇ ಮಾಡಿಕೊಂಡು ಬಂದಿರುವಂತಹ ಕ್ರಮ, ಆರೋಗ್ಯಕ್ಕೆಲ್ಲ ತುಂಬಾ ಉಪಯೋಗವಾಗುವಂತಹ ಒಂದು ರೀತಿಯ ಹುಳಿಯಾದ ಕಾರಣ ಇದನ್ನು ಒಣಗಿಸಿಟ್ಟು ಎಲ್ಲಾ ಕಾಲದಲ್ಲಿ ಕೂಡ ಉಪಯೋಗಿಸುವ ರೀತಿಯಲ್ಲಿ ಇರುವಂತಹ ಒಂದು ವಿಷಯ. ಈಗಾಗಲೇ ನಾನು ಕಂಚು ಹುಳಿಯನ್ನು ಉಪಯೋಗಿಸಿಕೊಂಡು ಒಂದು ಮೆಣಸ್ಕಾಯನ್ನು ಮಾಡಿದ್ದೇನೆ. ಆದರೆ ಈ ರೀತಿಯಾಗಿ ಮಾಡೋದು ಯಾವ ರೀತಿಯಾಗಿ ಅಂತೇಳಿ ಹೇಳಿಕೊಡ್ತೇನೆ ಅಂತ ಹೇಳಿದ್ದೆ ಅಲ್ಲ, ಅದೇ ರೀತಿಯಲ್ಲಿ ಇದನ್ನು ಕಂಚು ಸಟ್ಟು ಮಾಡೋದು ಯಾವ ರೀತಿ ಅಂತೇಳಿ ನೋಡುವ. ಕಂಚು ಸಟ್ಟು ಮಾಡಲಿಕ್ಕೆ ಕಂಚು ಹುಳಿಯನ್ನು ನೋಡಿ, ಈ ರೀತಿಯಾಗಿ ಕೊರೆದುಕೊಳ್ತಾ ಇದ್ದೇನೆ. ಒಂದನ್ನು, ಒಂದು ಕಂಚು ಹುಳಿಯನ್ನು 8 ಭಾಗ ಮಾಡಿಕೊಳ್ಬೋದು, ಒಂದು ತುಂಡನ್ನು 4 ಭಾಗ, ಈ ರೀತಿಯಾಗಿ ಇಷ್ಟು ದೊಡ್ಡ ದೊಡ್ಡದು. ಈ ಕಂಚು ಹುಳಿಯ ಸಿಪ್ಪೆ ತುಂಬ ಗಟ್ಟಿ ಇರ್ತದೆ ಮತ್ತು ಕಹಿ ರುಚಿ ಎಂದೇ ಇರುವಂಥದ್ದು. ಹಾಗಾಗಿ ಅದು ಒಣಗಿಸಿ ಎಲ್ಲ ಆಗಿ ಆಗುವಾಗ ಲಾಸ್ಟಿಗೆ ಸಿಪ್ಪೆ ಜಾಸ್ತಿ ಉಳಿಯುವಂಥದ್ದು, ಒಳ್ಳೆ ಗಟ್ಟಿಯಾಗಿ ಉಳಿತದೆ. ಎಲ್ಲ ಕೂಡ ಕೊರೆದಾಯಿತು ನಮಗೆ. ಇನ್ನೇ ಇದಕ್ಕೆ ಸಾಧಾರಣ ಒಂದು ಅಂದಾಜು 1.5 ಗ್ಲಾಸಿನಷ್ಟು ಉಪ್ಪನ್ನು ಹಾಕಿಕೊಳ್ತೇನೆ. ಉಪ್ಪು ಬೆರೆಸಿ ನಾವು ಭರಣಿಯಲ್ಲಿ ಇಡುವುದು ಇದನ್ನು. ಇದು ಉಪ್ಪಿನಲ್ಲಿ 1 ದಿವಸ ಅಥವಾ 2 ದಿವಸ ಇಟ್ಟುಕೊಳ್ಬೇಕು. ಸರಿಯಾಗಿ ಬೆರೆಸಿಕೊಂಡು ಈ ಭರಣಿಯಲ್ಲಿ ಹಾಕಿಡ್ತೇನೆ. ಚೆನ್ನಾಗಿ ಒಣಗಿರುವಂತಹ ಭರಣಿ, ನೀರೆಲ್ಲ ಇರಬಾರ್ದು ಅಂದರೆ ತುಂಬ ಸಮಯಕ್ಕೆ ಇಡ್ಲಿಕ್ಕೆ ಇರುವಂಥದ್ದು ಇದು. ಹಾಗಾಗಿ ನೀರೆಲ್ಲ ಮುಟ್ಟಬಾರ್ದು. ಉಪ್ಪಿನಕಾಯಿಯನ್ನೆಲ್ಲ ಯಾವ ರೀತಿಯಾಗಿ ಜಾಗ್ರತೆ ಮಾಡ್ತೇವೆ ಅದೇ ರೀತಿಯಲ್ಲಿ ಇದನ್ನು ಕೂಡ ಜಾಗ್ರತೆ ಮಾಡಿಕೊಳ್ಬೇಕು. ಇನ್ನೊಂದು 2 ದಿವಸಗಳ ಕಾಲ ಇದು ಹೀಗೆ ಇರಲಿ, ಮುಚ್ಚಿಡುವ. ಕೊರೆದು ಉಪ್ಪಿನಲ್ಲಿ ಹಾಕಿಟ್ಟಂತಹ ಕಂಚು ಹುಳಿಯನ್ನು ಉಂಟಲ್ಲ, ಒಂದು 4 ದಿವಸದ ಬಿಸಿಲಿನಲ್ಲಿ ಒಣಗಿಸ್ಲಿಕ್ಕೆ ಉಂಟಾಯ್ತಾ. ಒಣಗಿಸು ಅಂತ ಹೇಳಿದರೆ ಸಂಜೆ ಹೊತ್ತಿನಲ್ಲಿ ತೆಗೆದು ಪುನಃ ಭರಣಿಯಲ್ಲಿ ಹಾಕಿಟ್ಟು ಬೆಳಿಗ್ಗೆ ಹೊತ್ತಿನಲ್ಲಿ ಬಿಸಿಲಿನಲ್ಲಿ ಹಾಕುವಂಥದ್ದು, ಆ ರೀತಿಯಾಗಿ ಮಾಡುವಂಥದ್ದು. ಪೂರ್ತಿಯಾಗಿ ಒಣಗಿರುವಂತಹ ಕಂಚು ಸಟ್ಟು ನೋಡಿ, ಆ ರೀತಿ ಅಂತೇಳಿ 4 ದಿವಸ ಬಿಸಿಲಿನಲ್ಲಿ ಒಣಗಿಸಿ. ಈ ಕಂಚು ಸಟ್ಟು ಇನ್ನುಂಟಲ್ಲ, ಭರಣಿಯಲ್ಲಿಟ್ಟು ಹಳತಾಗ್ತಾ ಹೋಗಬೇಕು. ಹಳತಾದಾಗ ಸ್ವಲ್ಪ ಬಣ್ಣ ಕಪ್ಪಾಗ್ತಾ ಬರ್ತದೆ, ಆದರೆ ಇದರಲ್ಲಿ ಇರುವಂತಹ ಮದ್ದಿನ ಅಂಶ ಉಂಟಲ್ಲ ಜಾಸ್ತಿ ಆಗ್ತಾ ಹೋಗುವಂಥದ್ದು. ಈ ರೀತಿಯಾಗಿ ಒಣಗಿಸಿದಂತಹ ಕಂಚು ಹುಳಿಯನ್ನು ನಾವು ಕಂಚು ಸಟ್ಟು ಅಂತ ಹೇಳುವಂಥದ್ದು. ನೋಡಿ, ಇದು ಹಲವು ವರ್ಷಗಳವರೆಗೆ ಇಟ್ಟುಕೊಳ್ಳಿಕ್ಕಾಗ್ತದೆ ನಮ್ಮಲ್ಲಿ. ನೋಡಿ, ಈಗ ಇದು ನಮ್ಮ ಈ ಬಾಟ್ಲಿಯಲ್ಲಿ ಹಾಕಿಟ್ಟಿರುವಂಥದ್ದು, ಇದು 2 ವರ್ಷ ಹಳೆಯ ಕಂಚು ಹುಳಿ, 2-3 ವರ್ಷ ಹಳೆ ಇತ್ತು. ಸ್ವಲ್ಪ ಬಣ್ಣ ಬದಲಾಗ್ತದೆ, ಕಪ್ಪು ಬಣ್ಣ ಬರ್ತದೆ, ಆದರೂ ಕೂಡ ಹಳತಾದಷ್ಟು ಅದರ ಅಂಶಗಳಲ್ಲಿ ಎಂಥ ವ್ಯತ್ಯಾಸ ಬರೋದಿಲ್ಲ, ಹಾಗೆ ರುಚಿ ಕೂಡ ಜಾಸ್ತಿ ಆಗಿರ್ತದೆ, ಹೀಗೆ ತಿನ್ನಲಿಕ್ಕೆ ಕೂಡ ಆಗ್ತದೆ. ಈ ರೀತಿಯಾಗಿ ಮಾಡಿಟ್ಟಂತಹ ಕಂಚು ಸಟ್ಟನ್ನು ಉಂಟಲ್ಲ, ಸಾಮಾನ್ಯವಾಗಿ ಹೊಟ್ಟೆ ನೋವು ಅಥವಾ ಲೂಸ್ ಮೋಷನ್ ಈ ರೀತಿಯಾಗಿ ಆಗಿರುವಂಥ ಸಂದರ್ಭದಲ್ಲಿ, ತಲೆನೋವಾಗಿರುವಂಥ ಸಂದರ್ಭದಲ್ಲಿ, ಬಾಯಿಗೆ ರುಚಿಯಾಗಿಲ್ಲದಂಥ ಸಂದರ್ಭದಲ್ಲೆಲ್ಲ ಹಳ್ಳಿ ಮದ್ದಾಗಿ ಉಪಯೋಗ ಮಾಡ್ತಾ ಇದ್ರು. ಪ್ರತಿಯೊಂದಕ್ಕೂ ಕೂಡ ಹಳ್ಳಿಯಿಂದ ಮದ್ದಿಗೆ ಅಂತೇಳಿ ಹೋಗ್ತಾ ಇರಲಿಲ್ಲ, ಆಗೆಲ್ಲ ಪೇಟೆಲ್ಲ ತುಂಬ ದೂರ ಅಲ್ಲ, ಮನೆಯಲ್ಲಿರುವಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ಮದ್ದಾಗಿ ಉಪಯೋಗ ಮಾಡ್ತಾ ಇದ್ರು. ಆಹಾರವೇ ಆರೋಗ್ಯ ಅಂತ ಹೇಳುವಂಥದ್ದಲ್ಲ, ಬಾಯಿಗೆ ರುಚಿ ಇಲ್ಲದಂಥದ್ದು ಹಲವು ಐಟಮ್ಗಳಿರ್ಬೋದು, ಆದರೆ ಹೊಟ್ಟೆಗೆ ಏನು ಸಮಸ್ಯೆ ಮಾಡದಂತಹ ಆಹಾರವನ್ನೇ ಮನೆಯಲ್ಲಿ ಮಾಡಿ ಸೇವಿಸ್ತಾ ಇದ್ರು. ಇನ್ನೀಗ ಈ ಕಂಚು ಸಟ್ಟನ್ನು ಉಪಯೋಗಿಸಿಕೊಂಡು ಜಟ್ಪಟಾಗಿ ಒಂದು ತಂಬುಳಿ ಮಾಡುವ. ನಮಗೆ ತಂಬುಳಿ ಮಾಡಲಿಕ್ಕೆ ಇರುವಂತಹ ಐಟಮ್ಗಳೆಲ್ಲ ರೆಡಿ ಉಂಟು ನೋಡಿ. ತಂಬುಳಿಗಿರುವ ಮೆಣಸನ್ನು ಒಂದು ಹುರಿಯುವ, ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಹುರಿಯುವುದು. ಮೊದಲಿಗೆ ತೆಂಗಿನಕಾಯಿ, ಆಮೇಲೆ ಹುರಿದಿಟ್ಟಂತಹ ಮೆಣಸು, ಆಮೇಲೆ ಒಂದು ತುಂಡು ಕಂಚು ಸಟ್ಟು ಹಳೆತ್ತು, ರುಚಿಗೆ ಉಪ್ಪು, ಸ್ವಲ್ಪ ನೀರು ಹಾಕಿ ಕಡಿದುಕೊಳ್ತೇನೆ. ಕಡ್ದೆಲ್ಲ ಆಯಿತು, ಇದನ್ನು ಸ್ವಲ್ಪ ನೀರು ಮಾಡಿ ಇದನ್ನು ಸ್ವಲ್ಪ ಕುದಿಸಲಿಕ್ಕೆ ಉಂಟು. ಇದಕ್ಕೀಗ ಹುಳಿ ಮಜ್ಜಿಗೆಯನ್ನು ಸೇರಿಸ್ತಾ ಇದ್ದೇನೆ. ಕುದಿಸುವಾಗ ಒಂದು ತುಂಡು ಬೆಲ್ಲ ಹಾಕ್ತೇನೆ. ತಂಬುಳಿ ಸರಿಯಾಗಿ ಕುದಿಯಿತು, ಇದನ್ನು ಇಳಿಸಿಟ್ಟು ಒಂದು ಒಗ್ಗರಣೆ ಮಾಡು. ತಂಬುಳಿಗೆ ಬೆಳ್ಳುಳ್ಳಿ ಹಾಕಿ ಒಂದು ಒಗ್ಗರಣೆ. ಬೆಳ್ಳುಳ್ಳಿ ಹೊಟ್ಟೆಯ ವಿಷಯದಲ್ಲಿ ಏನಾದರೂ ಅಸೌಖ್ಯಗಳಿದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಬೆಳ್ಳುಳ್ಳಿ ಎಲ್ಲ ತಿನ್ನೋದಿಲ್ಲ ಅಂತೇಳಿ ಆದರೆ ಮಾಮೂಲಿ ಒಗ್ಗರಣೆ ಹಾಕ್ಬೋದು, ಸಾಸಿವೆ ಮೆಣಸೆಲ್ಲ ಹಾಕಿ. ಬೆಳ್ಳುಳ್ಳಿ ಒಳ್ಳೆ ಕೆಂಪಾದ ಮೇಲೆ ಬೇವು ಸೊಪ್ಪು ಹಾಕ್ತದೆ. ಕೊನೆಯಲ್ಲಿ ಜೀರಿಗೆ, ಒಮ್ಮೆ ಸಿಡಿದ್ರೆ ಸಾಕು. ಇನ್ನಿದನ್ನು ತಂಬುಳಿಗೆ ಹಾಕಿದರೆ ಆಯ್ತು. ಈ ತಂಬುಳಿ ಉಂಟಲ್ಲ, ಅನ್ನಕ್ಕೆಲ್ಲ ಭಾರಿ ಒಳ್ಳೆಯದಾಗ್ತದೆ. ಒಂದು ವೇಳೆ ಹೊಟ್ಟೆ ಹಾಳಾಗಿರುವಂಥ ಸಂದರ್ಭದಲ್ಲಿ ಬೇಕಾದರೆ
ಇನ್ನು ಕೂಡ ಸ್ವಲ್ಪ ಮಜ್ಜಿಗೆಯನ್ನು ಸೇರಿಸಿ ನೀರು ಮಾಡಿ ಕುಡಿದು ಬೇಕಾದ್ರೂ ಮಾಡ್ಬೋದು ಆಗಿರುವಂಥ ತಂಬುಳಿ ಹಾಗೆ ರುಚಿಯಾಗಿರ್ತದೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಖುಷಿಯಾಯಿತು ಅಂತೇಳಿ ಭಾವಿಸ್ತೇನೆ. ಇಂತಹ ಕಂಚು ಹುಳಿ ಇದ್ದರೆ ಸಿಕ್ಕುದು ಅಂತೇಳಿ ಅದನ್ನು ನೀವು ಹೀಗೆ ಕಂಚು ತಟ್ಟು ಮಾಡಿಡಿ, ವರ್ಷಗಟ್ಟಲೆ ಇಟ್ಟುಕೊಳ್ಳಿಕ್ಕಾಗ್ತದೆ, ಬೇಕಾಗುವಾಗ ತೆಗೆದು ಉಪಯೋಗ ಮಾಡಿಕೊಳ್ಬೋದು. ಹಾಗಾದರೆ ಮುಂದಿನ ನಡೆದಲ್ಲಿ ಸಿಗುವ, ನಮಸ್ಕಾರ.